ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೊಂದು ಹೊಸ ಎಲೈಟ್ ಮೋಷನ್ನ ಟ್ರೆಂಡಿಂಗ್ ಎಡಿಟಿಂಗ್ ಟ್ರಿಕ್ಸನ್ನು ಹೇಳ್ತಿದ್ದೇನೆ. ಸೊ ಗೈಸ್, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೂ ಇನ್ನು ಕೂಡ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಗೈಸ್, ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ಮಾಡಿ. ಸೊ ಗೈಸ್, ಈ ವಿಡಿಯೋನಿಗೆ ಸ್ಟಾರ್ಟ್ ಮಾಡುವ. ಸೊ ಇದಕ್ಕೆ ಈ ಒಂದು ಸ್ಟೇಟಸ್ ವೀಡಿಯೋಸ್ಗೆ ನೀವು ಎಡಿಟಿಂಗ್ ಮಾಡ್ಕೊಳ್ಬೇಕಾದ್ರೆ, ಸೊ ನಾನು ಅದರಲ್ಲಿ ಫೈವ್ ಟೈಪ್ಸ್ ಒಂದು ಎಫೆಕ್ಟ್ಸನ್ನು ಹಾಕಿದ್ದೇನೆ. ಸೊ ಅದು ಆ ಎಫೆಕ್ಟ್ಸನ್ನು ನೀವು ಬೀಟ್ ಸಿಂಕ್ ಮಾಡ್ಕೊಂಡು ಹೋದ್ರೆ ಆಯಿತು, ಇಲ್ಲೊಂದು ಆಸಮ್ ಆಗಿರೋ ಎಫೆಕ್ಟ್ಸ್ ನಿಮಗೆ ಆಗ್ತಾ ಹೋಗುತ್ತೆ. ಹಾಗೂ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ನೀವು ನೋಡ್ಬೋದು, ಈ 5 ಎಫೆಕ್ಟ್ಸನ್ನು ನೀವು ಬೇರೆ ಬೇರೆ ಥರದ ಎಫೆಕ್ಟ್ಸನ್ನು ಹೇಗೆ ಎಡಿಟಿಂಗ್ ಮಾಡೋದಂದ್ರೆ ನಾನು ಹೇಳಿಕೊಡ್ತೇನೆ. ಸೊ ಗೈಸ್, ಫಸ್ಟ್ ಎಫೆಕ್ಟ್ಸ್ ಮೇಲೆ ಹೋಗೋಣ. ಫಸ್ಟ್ ಎಫೆಕ್ಟ್ಸ್ ನೋಡ್ಬೋದು, ಇನ್ನು ಮೋಷನ್ ಬ್ಲರ್. ಫಸ್ಟ್ ಎಫೆಕ್ಟ್ಸಲ್ಲಿ ಫಸ್ಟ್ ಫೋಟೋದಲ್ಲಿ ನಾನು ಟೋಟಲ್ 1, 2, 3, 4, 5, 6, 7, 8, 9, 10, 11 ಎಫೆಕ್ಟ್ಸನ್ನು ಹಾಕಿದ್ದೇನೆ. ಸೊ ನೋಡ್ಬೋದು ಇಲ್ಲಿ ಎಲ್ಲ ಎಫೆಕ್ಟ್ಸ್. ಫಸ್ಟ್ಗೆ ಮೋಷನ್ ಬ್ಲರ್ ಒಂದೊಂದು ಎಫೆಕ್ಟ್ ಮೇಲೆ ಹೋಗೋಣ. ಸೊ ಮೋಷನ್ ಬ್ಲರ್ ಎಫೆಕ್ಟಲ್ಲಿ ನೋಡ್ಬೋದು, ಟ್ಯೂನ್ ಅನ್ನು ಚೇಂಜಸ್ ಮಾಡದೆ ಪೊಸಿಷನ್ ಸ್ಕೇಲ್ ಆ್ಯಂಗಲನ್ನು ನಾನು ಆನ್ ಅನ್ನು ಇಟ್ಕೊಂಡು, ನೆಕ್ಸ್ಟ್ ನಾನು ಪಿಂಚ್ ಆ್ಯಂಡ್ ಬಲ್ಜಲ್ಲಿ ಸೆಂಟರನ್ನು 0 ಇಟ್ಕೊಂಡು, ಸ್ಟ್ರೆಂತ್ ಅನ್ನು ಇಲ್ಲಿ ಫಸ್ಟಿಗೆ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ, ನೆಕ್ಸ್ಟ್ ಇಲ್ಲಿ ಬಂದು ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ, ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಆ್ಯಂಗಲನ್ನು ನಾನು ಇಲ್ಲಿ ಅದರ 2.5 ಸೆಟ್ ಮಾಡಿಕೊಂಡು ಮಾಡ್ಕೊಂಡಿದ್ದೇನೆ. ನಂತರ ನೆಕ್ಸ್ಟ್ ಜೂಮ್ ಬ್ಲರನ್ನು ನಾನು ಸೆಂಟರನ್ನು 0 ಇಟ್ಕೊಂಡು, ಸ್ಟ್ರೆಂತನ್ನು ಇಲ್ಲಿ ಫಸ್ಟ್ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ, ನೆಕ್ಸ್ಟ್ ಅದನ್ನು ನೀವು ಇಲ್ಲಿ 0.18 ಸೆಟ್ ಮಾಡು. ನೆಕ್ಸ್ಟ್ ಅದನ್ನು ಲಾಸ್ಟ್ಗೆ ಬಂದು ನೀವು 0 ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಡಾಪ್ಟಿವನ್ನು ನೀವು ಆನ್ ಮಾಡಿಕೊಂಡು, ನೆಕ್ಸ್ಟ್ 4th ಎಫೆಕ್ಟಿವ್ ಆಗಿ ಆ್ಯಂಗಲನ್ನು ನೀವು 128 ಸೆಟ್ ಮಾಡಿ. ಸೊ ಇಲ್ಲಿ ಫ್ರೀಕ್ವೆನ್ಸಿಯನ್ನು 15.9 ಸೆಟ್ ಮಾಡಿ, ಮ್ಯಾಗ್ನಿಟ್ಯೂಡನ್ನು ಇಲ್ಲಿ ಫಸ್ಟ್ಗೆ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮಿಡಲ್ ಒಂದು ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ, ಅದರ ಮ್ಯಾಗ್ನಿಟ್ಯೂಡನ್ನು 135 ಸೆಟ್ ಮಾಡಿ, ನೆಕ್ಸ್ಟ್ ಇದನ್ನು 2 ಟೈಪ್ಸ್ ಕಾಪಿ ಮಾಡಿ. ಸೊ ಕಾಪಿ ಮಾಡಿದ ನಂತರ ನೆಕ್ಸ್ಟ್ ನಿಮ್ಮದು ಎಕ್ಸ್ಪ್ಲೋರ್ ಬಾಬಾರ, ನೀವು ಎಕ್ಸ್ಪ್ಲೋರನ್ನು ಫಸ್ಟಿಗೆ ಇಲ್ಲಿ 2 ಇಟ್ಕೊಂಡು, ನೆಕ್ಸ್ಟ್ ಇಲ್ಲಿ ಲಾಸ್ಟ್ಗೆ ಬಂದು 0 ಸೆಟ್ ಮಾಡಿ. ಸೊ ಗಾವನ್ನು 1.00 ಇಟ್ಕೊಂಡು ಆಬ್ಜೆಕ್ಟನ್ನು 0 ಇಟ್ಕೊಳ್ಳಿ. ಸೊ ಇಷ್ಟ ಆದ ನಂತರ ನೆಕ್ಸ್ಟ್ ಟೈಲ್ಸ್ ಎಫೆಕ್ಟ್ ನೋಡ್ಬೋದು. ಟೈಲ್ಸ್ ಎಫೆಕ್ಟನ್ನು ಕ್ರಾಪನ್ನು 1.00 ಇಟ್ಕೊಂಡು ಆಬ್ಜೆಕ್ಟನ್ನು 0 ಇಟ್ಕೊಂಡು, ನೆಕ್ಸ್ಟ್ ಮಿರರನ್ನು ನೀವು ಆನ್ ಇಟ್ಕೊಂಡು, ಆಫ್ಸೆಟ್ ವರ್ಟಿಕಲನ್ನು ಆಫ್ ಇಟ್ಕೊಂಡು, ಆ್ಯಂಗಲನ್ನು ನೀವು ಅದೇ ಚೇಂಜಸ್ ಮಾಡ್ಕೊಳ್ಳೋದು ಬೇಡ. ಸೊ ಇಷ್ಟ ಆದ ನಂತರ ನೆಕ್ಸ್ಟ್ ಸ್ವಿಂಗ್ ಎಫೆಕ್ಟ್ ನೋಡ್ಬೋದು. ಸ್ವಿಂಗ್ ಎಫೆಕ್ಟಲ್ಲಿ ಫ್ರೀಕ್ವೆನ್ಸಿಯನ್ನು 1.27 ಇಟ್ಕೊಂಡು, ಆ್ಯಂಗಲನ್ನು ನೀವು -4.4 ಇಟ್ಕೊಂಡು, ನೆಕ್ಸ್ಟ್ ಆ್ಯಂಗಲ್ 2 ನೀವು +4.4 ಇಟ್ಕೊಂಡು, ಸ್ಟಾರ್ಟಿಂಗ್ ಪ್ಲಸನ್ನು 0 ಇಟ್ಕೊಳ್ಳಿ. ಸೊ ಇಷ್ಟ ಆದ ಸೆಕೆಂಡ್ ಎಫೆಕ್ಟ್ ಹೋಗುವ. ಸೆಕೆಂಡ್ ಎಫೆಕ್ಟ್ ನೋಡ್ಬೋದು, ಈ ರೀತಿ ಬೀಟ್ ಶೇಕ್, ಇಲ್ಲಿ ಶೇಕ್ ಎಫೆಕ್ಟ್ ನೋಡ್ಬೋದು ಬೀಟ್ಗೆ ಬೇಕಾದಾಗೆ. ಅದರಲ್ಲಿ ಆಸಿಲೇಟನ್ನು ಫಸ್ಟ್ ಆಸಿಲೇಟ್ 0 ಇಟ್ಕೊಂಡು, ಫ್ರೀಕ್ವೆನ್ಸಿಯನ್ನು ಇಲ್ಲಿ ಫಸ್ಟಿಗೆ ಪ್ಲಸ್ ಐಕನ್ ಕ್ಲಿಕ್ ಮಾಡಿ, ನೆಕ್ಸ್ಟ್ ಲಾಸ್ಟ್ಗೆ ಒಂದು ಪ್ಲಸ್ ಐಕನ್ ಕ್ಲಿಕ್ ಮಾಡಿ, ಫ್ರೀಕ್ವೆನ್ಸಿ 2.5 ಇಟ್ಕೊಂಡು ಮ್ಯಾಗ್ನಿಟ್ಯೂಡನ್ನು, ನೆಕ್ಸ್ಟ್ ಇಲ್ಲಿ ಫಸ್ಟಿಗೆ ಪ್ಲಸ್ ಐಕನ್ ಕ್ಲಿಕ್ ಮಾಡಿ, 500 ಇಟ್ಕೊಂಡು, ನೆಕ್ಸ್ಟ್ ಮಿಡಲ್ಗೆ ಪ್ಲಸ್ ಐಕನ್ ಕ್ಲಿಕ್ ಮಾಡಿ 0 ಇಟ್ಕೊಂಡು, ನೆಕ್ಸ್ಟ್ ಇಲ್ಲಿ ಮೋಷನ್ ಬ್ಲರನ್ನು ನೀವು 0.3 ಇಟ್ಕೊಂಡು, ಪೊಸಿಷನ್ ಸ್ಕೇಲ್ ಆ್ಯಂಗಲನ್ನು ಆನ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಟೈಲ್ಸನ್ನು ಅದೇ ಚೇಂಜಸ್ ಮಾಡ್ಕೊಳ್ಳೋದು. ಕ್ರಾಪನ್ನು 1.0 ಇಟ್ಕೊಂಡು, ಆಫ್ಸೆಟನ್ನು 0 ಇಟ್ಕೊಂಡು, ಮಿರರನ್ನು ಆನ್ ಮಾಡ್ಕೊಳ್ಳಿ. ಸೊ ಇಷ್ಟ ಅಂದ ನಂತರ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು, ಥರ್ಡ್ ಎಫೆಕ್ಟ್ ಹೋಗ್ತೇನೆ. ಸೇಮ್ ಅದೇ ರೀತಿ ಸೇಮ್ ಎಫೆಕ್ಟ್ ನೋಡ್ಬೋದು, ಇಲ್ಲಿ ಹಾಕಿದ ಎಫೆಕ್ಟೇ. ಸೊ ಇದು ಮೇಲ್ಗಡೆಯಿಂದ ಶೇಕ್ ಆಗಿ ಬರುತ್ತೆ, ಸೊ ಇದು ಸೈಡಿಂದ ಶೇಕ್ ಆಗಿ ಬರುತ್ತೆ. ಸೊ ಅದಕ್ಕೆ ನೀವು ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತೆ. ಇದರ ಆ್ಯಂಗಲನ್ನು ಮೋಷನ್ ಆಸಿಲೇಟ್ನ ಆ್ಯಂಗಲನ್ನು ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಗಲ್ 90 ಇಟ್ಕೊಂಡು, ನೆಕ್ಸ್ಟ್ ಫ್ರೀಕ್ವೆನ್ಸಿಯನ್ನು 3.5 ಇಟ್ಕೊಂಡು, ಮ್ಯಾಗ್ನಿಟ್ಯೂಡನ್ನು ಇಲ್ಲಿ ಫಸ್ಟ್ಗೆ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ 150 ಇಟ್ಕೊಂಡು, ನೆಕ್ಸ್ಟ್ ಲಾಸ್ಟ್ಗೆ ಇಲ್ಲಿ ಬಂದು 70 ಇಟ್ಕೊಂಡು, ನೆಕ್ಸ್ಟ್ ಸ್ವಿಂಗ್ ಕೂಡ ಸೇಮ್ ಅದೇ ರೀತಿ ಎಡಿಟಿಂಗ್ ಮಾಡ್ಕೊಂಡು ಹೋದ್ರೆ ಆಯಿತು. ನೆಕ್ಸ್ಟ್ ಮೋಷನ್ ಬ್ಲರ್ ನೋಡ್ಬೋದು. ಮೋಷನ್ ಬ್ಲರಲ್ಲಿ ನೀವು ಟ್ಯೂನನ್ನು ಇನ್ಕ್ರೀಸ್ ಮಾಡಿಕೊಂಡು, ಪೊಸಿಷನ್ ಸ್ಕೇಲ್ ಆ್ಯಂಗಲನ್ನು ನೀವು ಆನಲ್ಲಿ ಇಟ್ಕೊಂಡು ಆಯಿತು. ನೆಕ್ಸ್ಟ್ ಆಸಿಲೇಟನ್ನು ಅಗೇನ್ ಆ್ಯಂಗಲನ್ನು 45 ಇಟ್ಕೊಂಡು, ನೆಕ್ಸ್ಟ್ ಫ್ರೀಕ್ವೆನ್ಸಿಯನ್ನು 6.8 ಇಟ್ಕೊಂಡು, ಅದರ ಮ್ಯಾಗ್ನಿಟ್ಯೂಡನ್ನು ಫಸ್ಟ್ಗೆ 250 ಇಟ್ಕೊಂಡು, ನೆಕ್ಸ್ಟ್ ಸ್ವಲ್ಪ ಎದುರುಗಡೆ ಬಂದು 1 ಇಟ್ಕೊಳ್ಳಿ. ಸೊ ಇಷ್ಟು ಫೋರ್ತ್ ಎಫೆಕ್ಟ್ ಆಯಿತು. ನೆಕ್ಸ್ಟ್ ಫಿಫ್ತ್ ಎಫೆಕ್ಟ್ನ ಬಗ್ಗೆ ಹೋಗೋದಾದ್ರೆ, ನೆಕ್ಸ್ಟ್ ಸೇಮ್ ಇದರಲ್ಲಿ ಸೇಮ್ ಎಫೆಕ್ಟನ್ನು ನೀವು ಹಾಕಿದ್ರಿ. ಇಲ್ಲಿ ನೋಡ್ಬೋದು ಸೈಡಲ್ಲಿ ಸೈಡ್ ಬಾರ್ ಬರುತ್ತೆ, ಸೊ ಸೈಡ್ ಎಫೆಕ್ಟ್ ಶೇಕ್ ಆಗಿ ಬರುತ್ತೆ. ಸೊ ಇದರಲ್ಲಿ ಅದರಲ್ಲಿ ರೈಟ್ ಲೆಫ್ಟ್ ಸೈಡಿಂದ ಬರ್ತಿದೆ, ಸೊ ಇದರಲ್ಲಿ ರೈಟ್ ಸೈಡಿನ ಮೂಮೆಂಟ್ ತೋರಿಸಬೇಕಾಗುತ್ತೆ. ಅಲ್ಲಿ ಮೋಷನ್ ಬ್ಲರಲ್ಲಿ 1.70 ಇಟ್ಕೊಂಡಿದ್ದೀರಿ. ಆಸಿಲೇಟನ್ನು ನೋಡ್ಬೋದು, ಆಸಿಲೇಟಲ್ಲಿ ಆ್ಯಂಗಲನ್ನು ನೀವು 111 ಇಟ್ಕೊಂಡಿದ್ದೀರಿ. ನೆಕ್ಸ್ಟ್ ಮ್ಯಾಗ್ನಿಟ್ಯೂಡನ್ನಲ್ಲಿ ಫಸ್ಟಿಗೆ 4.5 ಇಟ್ಕೊಂಡು ಅಷ್ಟು ಇಟ್ಕೊಂಡಿದ್ದೀರಿ. ಫ್ರೀಕ್ವೆನ್ಸಿಯನ್ನು 2.0 ಇಟ್ಕೊಂಡಿದ್ದೀರಿ. ಸೊ ಇಷ್ಟಾದ ನಂತರ ನೆಕ್ಸ್ಟು
ಹೈಲೈಟ್ ಶೇಡನ್ನು 100ಗೆ ಇಟ್ಕೊಂಡಿದ್ದೀರಿ. ನೆಕ್ಸ್ಟ್ ಅದಾದ ನಂತರ ಸ್ವಿಂಗನ್ನು ನೀವು 2.0 ಅದರ ಫ್ರೀಕ್ವೆನ್ಸಿಯನ್ನು 2.8ಗೆ ಇಟ್ಕೊಂಡು ಆ್ಯಂಗಲನ್ನು ನೀವು 2.3ಗೆ ಇಟ್ಕೊಂಡಿದ್ದೀರಿ. ಸೊ ಆ್ಯಂಗಲ್ 2.1 4.1ಗೆ ಇಟ್ಕೊಂಡಿದ್ದೀರಿ. ಸೊ ಇಷ್ಟಾದ ನಂತರ ಈ ಒಂದು 5 ಎಫೆಕ್ಟ್ಸನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಸೊ 5 ಎಫೆಕ್ಟನ್ನು ಕ್ರಿಯೇಟ್ ಮಾಡಿದ ನಂತರ ನೆಕ್ಸ್ಟ್ ಇದನ್ನು ನೀವು ನಿಮಗೆ ಸಾಂಗಿಗೆ ಬೇಕಾದಾಗೆ ಬೀಟ್ಗೆ ನೀವು ಸಿಂಕ್ ಮಾಡ್ಕೊಂಡು ಹೋಗಿದ್ರೆ ಆಯಿತು. ನಿಮಗೆ ಯಾವ ಬೀಟಿಗೆ ಯಾವ ಸಾಂಗ್ ಬೇಕಾದರೂ ತಗೊಳ್ಬೋದು. ಈ ಎಫೆಕ್ಟನ್ನು ಹಾಕಿದ್ರೆ ಒಂದು ಆಸಮ್ ಆಗಿರೋ ಒಂದು ಸ್ಟೇಟಸ್ ವೀಡಿಯೋಸ್ ಕ್ರಿಯೇಟ್ ಆಗುತ್ತೆ. ಸೊ ಗೈಸ್, ಈ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೂ ಇನ್ನೂ ಕೂಡ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್.